ಸಾಮಾನ್ಯವಾಗಿ ತೆರೆ ಮೇಲೆ ಕಲಾವಿದರು ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾರೆ, ಸಾಕಷ್ಟು ಮಾತುಗಳನ್ನ ಆಡ್ತಾರೆ. ಆದ್ರೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿರುವಂತ ನಿರ್ದೇಶಕರು ಮಾತಾಡೋದು ಕಮ್ಮಿ. ಆದ್ರೆ ಈ ಡೈರೆಕ್ಟರ್ ಒಂದ್ ಸ್ವಲ್ಪ ವಿಭಿನ್ನ, ಯಾಕಂದ್ರೆ ಮಾತಿಗೆ ಇಳಿದ್ರು ಅಂದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇರಲ್ಲ. ನಿಮಗೆ ಗೊತ್ತಿರುತ್ತೆ ಈ ಹಿಂದೆ ಸಿನಿಮಾಗಳೆಲ್ಲ ಅದು ಪ್ರೂವ್ ಆಗಿದೆ. ಸದ್ಯಕ್ಕೆ ನಮ್ ಜೊತೆ ಕಾರ್ತಿಕ್ ಅವರಿದ್ದಾರೆ. ಸೊ ಅವರ ಪರಿಶುದ್ಧಂ ಸಿನಿಮಾ ಬಗ್ಗೆ, ಅದ್ ಜೊತೆಗೆ ಜರ್ನಿ ಬಗ್ಗೆ ಮಾತಾಡ್ತಾರೆ. ಸರ್, ಮಾತಿಗೆ ಫುಲ್ ಸ್ಟಾಪ್ ಕೊಡದೆ ಮಾತನ್ನ ನಿರರ್ಗಳವಾಗಿ ನೀವು ಮಾತಾಡೋರು, ಈ ಪರಿಶುದ್ಧಮಲ್ಲಿ ನಾನ್ ಸ್ಟಾಪ್ ಮಾತುಗಳಿರತ್ತಾ ಅಂತ? ಮಾತುಗಳು ಕಮ್ಮಿ ಇರುತ್ತೆ, ವಿಷಯಗಳು ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಮಾತುಗಳಿಲ್ಲ ಅದರಲ್ಲಿ. ಸೊ ಇಟ್ಸ್ ಸಸ್ಪೆನ್ಸ್ ಥ್ರಿಲ್ಲರ್, ಸೊ ದ ಮ್ಯಾಟರ್ ಇಸ್ ಮೋರ್ ಇನ್ ದಿ ಫಿಲಮ್ ಆಕ್ಚುಲಿ. ಮ್ಯೂಸಿಕ್ ಈಗಾಗಲೇ ಸೌಂಡ್ ಮಾಡ್ತಾ ಇದೆ, ಸೊ ಮ್ಯೂಸಿಕ್ ಯಾವ ತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಅದು ಜನಕ್ಕೆ ಯಾವ ತರ ರೀಚ್ ಆಗುತ್ತೆ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳಿ? ಅದು ಹಾಲಿವುಡಿಶ್ ನೇಚರಲ್ಲಿ ಒಂದು ಫಿಲ್ಮ್ ಮಾಡಬೇಕು ಅಂತ ತುಂಬ ಹೋಪ್ ಇತ್ತು. ಸೊ ಇಂಗ್ಲೀಷ್ ಸಾಂಗ್ಸ್ ಮೂರಿದೆ ಫಿಲ್ಮಲ್ಲಿ, ಮತ್ತು ಬರೀ ಭಾಷೆಗೆ ನಾವು ಡಬ್ ಮಾಡಿದಾಗ ಕೂಡ ಹಾಡುಗಳು ತೆಗೆದುಬಿಡ್ತಾರೆ ಜನರಲ್ಲಿ. ಸೊ ಹಾಡುಗಳು ಇರಬೇಕು ಅಂತ ಹೇಳಿ ಇಂಗ್ಲೀಷ್ ಸಾಂಗ್ ಮೂರು ಹಂಗೆ ರಿಟೈನ್ ಮಾಡಿದ್ದೀನಿ. ಒಂದು ನಾನು ಕೂಡ ಹಾಡಿದ್ದೀನಿ. ಸೊ 11 ಸಾಂಗ್ ಇತ್ತು ಇದ್ರ ಫಿಲ್ಮಲ್ಲಿ, 11 ಸಾಂಗ್ ಇದೆ, 11 ಸಾಂಗ್ಸ್ ಇದೆ. ಪ್ರೇಮಲೋಕದಲ್ಲಿ ರೆಕಾರ್ಡ್ ಇತ್ತು 11 ಸಾಂಗ್ಸ್, ಹೈಯೆಸ್ಟ್ ನಂಬರ್ ಆಫ್ ಸಾಂಗ್ಸ್ ಇನ್ ಫಿಲ್ಮ್ ಅಂತ. ಆ ರೆಕಾರ್ಡ್ನ ಈಕ್ವಲೈಸ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ, ಬ್ರೇಕ್ ಮಾಡೋಕೆ ಹೋಗಲಿಲ್ಲ. ಸೊ 11 ಸಾಂಗ್ಸ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಾಗ ಒಂದೊಂದು ಆಕ್ಷನ್ ಸೀಕ್ವೆನ್ಸ್ ಆದಾಗ ಮರ್ಡರ್ ಆದಾಗಲ್ಲ, ಅಂದರೆ ಒಂದು ಇವೆಂಟ್ ಆದಾಗೆಲ್ಲ ಸಾಂಗ್ಸ್ ಬರುತ್ತೆ. ಬಿಟ್ ಸಾಂಗ್ಸ್ ಥರ ಕೆಲವು ಆ್ಯಡ್ ಮಾಡಿ ನಾವು 11 ಸಾಂಗ್ಸ್ ಟೋಟ್ಲಿ ಮಾಡಿದ್ದೀವಿ. ಮ್ಯೂಸಿಕ್ ಆಸ್ ಮೇಡ್ ಎ ಸೌಂಡ್, ಎಲ್ಲ ಸಾಂಗ್ಸು 1,00,000+ 2,00,000+3,00,000 ವ್ಯೂಸ್ ಆಗಿದೆ. ಟ್ರೈಲರ್ ಕೂಡ 1,000,000 ವ್ಯೂಸ್ ಮೇಲಾಗಿದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸರ್, ಸಾಮಾನ್ಯವಾಗಿ ಸಿನಿಮಾ ಮಾಡ್ತೀನಿ ಅಂದ್ರೆ ಒಂದು ಏನಾದ್ರೂ ಮೆಸೇಜ್ ಇರಬೇಕು ಅಥವಾ ಅದು ರಿಯಲ್ ಆಗಿ ಆ ಇನ್ಸಿಡೆಂಟ್ ಗಳು ನಡೆದಿರಬೇಕು. ಈ ಪರಿಶುದ್ಧಂ ಕತೆ ನಿಜವಾಗ್ಲೂ ನಡೆದಿರುವ ಕಥೆನ ಅಥವಾ ಕಾಲ್ಪನಿಕ ಕಥೆನ, ಹೇಗೆ? ಇಟ್ಸ್ ಅ ಕಂಪ್ಲೀಟ್ ಕಾಲ್ಪನಿಕ ಕತೆ, ಸ್ಟೋರಿ ಆಫ್ ಫಿಕ್ಷನ್. ಒಂದು ಬೈಬಲಲ್ಲಿ ಒಂದು ವಾಕ್ಯ ಇದೆ, ಮದುವೆ ಮಂಚ ಮಲಿನಗೊಳ್ಳದಿರಲಿ, ಗಂಡ ಹೆಂಡತಿ ಸಂಬಂಧ ಪರಿಶುದ್ಧವಾದದ್ದು, ಮ್ಯಾರೇಜ್ ಬೆಡ್ ಶುಡ್ ಬಿ ವಿಥೌಟ್ ಡಿಫೈಲ್ಮೆಂಟ್ ಅಂತ. ಆ ಕಾನ್ಸೆಪ್ಟಲ್ಲಿ ನಾನು ಮಾಡಿರೋ ಕತೆ. ಬಟ್ ಅದೇ ಮ್ಯಾರೇಜ್ ಡ್ರಾಮಾ ಅಲ್ಲ, ಫ್ಯಾಮಿಲಿ ಡ್ರಾಮಾ ಅಲ್ಲ, ಇಟ್ಸ್ ಎ ಟೋಟಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಕಂಪ್ಲೀಟ್ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಬೇಕು, ಯಾವುದು ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್ ಇಲ್ಲ, ಸೀಟಿಂದ ಕೆಳಗೆ ಬಿದೋಗ್ತೀರ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್, ಎವ್ರಿ 15 ಮಿನಿಟ್ಸ್ ನಿಮ್ಗೆ ಒಂದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ, ವಾವ್ ಫ್ಯಾಕ್ಟರ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಥ್ರಿಲ್ ಮಾಡೋ ಎಲಿಮೆಂಟ್ಸ್ ಎಲ್ಲ ಆಡ್ ಮಾಡಿದ್ದೀವಿ. ಕಂಪ್ಲೀಟ್ ಔಟ್ ಅಂಡ್ ಔಟ್ ಎಂಟರ್ಟೈನರ್ ಟು ದ ಕೋರ್. ಸೊ ಇಟ್ಸ್ ಎ ಥ್ರಿಲ್ಲರ್ ಮೂವಿ, ನಾನು ಕಾಲ್ಪನಿಕವಾಗಿ ಫಿಕ್ಷನ್ ಬೇಸ್ಡ್ ಮೂವಿ. ಇಟ್ ಲುಕ್ ಲೈಕ್ ಇಂಗ್ಲೀಷ್ ಫಿಲ್ಮ್ ಬಟ್ ಕನ್ನಡ ಮೂವಿ. ಸರ್, ಇಂಗ್ಲಿಷ್ ಮೂವಿ ಅಂದ್ರೆ ಹಾಲಿವುಡ್ ಮೂವಿ ಅನ್ನ ಅದೇ ರೇಂಜ್ ಮೇಕಿಂಗ್ ಅಲ್ಲಿ ನಾವು ನೋಡ್ತೀವಿ, ಆ ಮೇಕಿಂಗ್ ಈ ಸಿನಿಮಾದಲ್ಲಿ ಇದೆಯಾ? ಡೆಫಿನೆಟ್ಲಿ, ನಾವು FPV ಡ್ರೋನ್ ಅನ್ನೋ ಒಂದು ಸ್ಪೆಷಲ್ ಡ್ರೋನ್ ಯೂಸ್ ಮಾಡಿದ್ವಿ. ಆ ಡ್ರೋನ್ ಹೆಂಗಂದ್ರೆ ಆಕಾಶದಲ್ಲಿ ಹೋಗ್ತಾ ಹೋಗ್ತಾ ತಿರುಗುತ್ತೆ, ಇಲ್ ಟರ್ನ್ ಹಾರಿಜಾಂಟ್ಲಿ, ವರ್ಟಿಕಲಿ, ಡಯಾಗ್ನಲಿ. ಸೊ ಇಟ್ಸ್ FPV ಡ್ರೋನ್ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ, ಈಗ ಮಾರ್ಟಿನಲ್ಲಿ ಯೂಸ್ ಮಾಡಿದ್ದಾರೆ. ಆ ಡ್ರೋನ್ ನಾವು ಯೂಸ್ ಮಾಡಿದ್ವಿ. ವಿ ಹ್ಯಾವ್ ಯೂಸ್ಡ್ ಫಾರ್ ಮೆನಿ ನಂಬರ್ ಆಫ್ ಡೇಸ್. ಅಮ್ ಯೂಸ್ಡ್ ಎ ಡಚ್ ಜಿಮಿ ಜಿಪ್, ಮನುವರ್ದು ನಾರ್ಮಲ್ ಜಿಮಿ ಜಿಪ್ ಯೂಸ್ ಮಾಡ್ತಾರೆ. ಜಿಮಿ ಜಿಪ್ ರೊಟೇಟಿಂಗ್ ಜಿಮಿ ಜಿಪ್ ಯೂಸ್ ಮಾಡಿದ್ವಿ. ಅವ್ರ ಗಿಂಬಲ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ವಿಪ್ಮೆಂಟ್ ಯೂಸ್ ಮಾಡಿದ್ವಿ. ನೋಡೋದು ಇನ್ಸ್ಪ್ರಾನ್ ಮತ್ತು ಫ್ಯಾಂಟಮ್ನ ಸಖತ್ತಾಗಿ ಯೂಸ್ ಮಾಡಿದ್ವಿ. ಸೊ ವಿ ಹ್ಯಾವ್ ಯೂಸ್ ಮಲ್ಟಿಪಲ್ ಕ್ಯಾಮ್ರಾಸ್, ಜೈರಿ, ಆರಿ, ಅಲೆಕ್ಸ, 2 ಕ್ಯಾಮ್ರಾ ಇತ್ತು. ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿದ್ವಿ, ಮೇಕಿಂಗ್ ಚೆನ್ನಾಗಿ, ಹಾಲಿವುಡ್ ಇಶ್ ಮೇಕಿಂಗ್ ಬಂದಿದೆ. ಟ್ರೈಲರ್ ನೋಡ್ಬೋದು, ಇವಾಗಲೇ ನೋಡ್ಬೋದು ಈಗ ಟ್ರೈಲರ್ ಅಲ್ಲಿ ಅದನ್ನು. ಸೊ ಅದರಿಂದ ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸರ್, ಈಗ ನೀವು ಮೇಕಿಂಗ್ ಹಾಲಿವುಡ್ ಸ್ಟೈಲ್ ಅಂದ್ರೆ ಅದಕ್ಕೆ ಬೇಕಾದಂತ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಅಂತ ನಿಮ್ಮ ಮಾತಲ್ಲಿ ಗೊತ್ತಾಗುತ್ತೆ. ಸೊ ಆ ಕಷ್ಟ ಹೇಗಿತ್ತು ಅಂತ ಹೇಳಿ? ವೆರಿ 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 ಡಿಫಿಕಲ್ಟ್, ಸತ್ತು ಬದುಕ್ದಂಗಿತ್ತು. ನಾವು ಇದನ್ನೇ ಮಾಡಲಿಲ್ಲ ಆಕ್ಚುಲಿ. ಆಲ್ಮೋಸ್ಟ್ ಫಾರ್ ದ ಎಂಟರ್ ಕೋರ್ಸ್ ಆಫ್ ಫಿಲ್ಮ್ ಮೇಕಿಂಗ್ ವಿ ಯೂಸ್ ಟು ಸ್ಲೀಪ್ ಎಟ್ 2:00, 3:00, 4:00 ನಾವು ಕುಣಿಗಳಲ್ಲಿ ಮುಗಿಸ್ಕೊಂಡು ಕುಣಿಗಳಿಂದ ಬಂದು 5 ಗಂಟೆಗೆ ಮಲಗಿ ಮತ್ತೆ 8 ಗಂಟೆಗೆ ಹೋಗಿದ್ವಿ. ಒಂದು ಈಟಾ ಮಾಲಲ್ಲಿ ಶೂಟಿಂಗ್ ಮುಗಿದೇನು 5:00, ಮತ್ತೆ ಬಂದು ಮತ್ತೆ ನಾವು ಗಾಯತ್ರಿ ಪಾರ್ಕ್ ಹೋಗಬೇಕಾಯ್ತು ಬೆಳಗ್ಗೆ 8 ಗಂಟೆಗೆ. ಸೊ ವಿ ಯೂಸ್ ಟು ಸ್ಲೀಪ್ ಫಾರ್ 2 hours, 3 hours. ನಾನು ಯಾರು ಬಿಡ್ತಿರಲಿಲ್ಲ, ಹೋದ್ರೆ ಮತ್ತೆ ಬರಲ್ಲ ಅಂದ್ಬಿಟ್ಟು ಸ್ಟುಡಿಯೋದಲ್ಲಿ ಲಾಕ್ ಮಾಡಿಬಿಡ್ತದೆ. ನಮ್ಮ 3 ಫ್ಲೋರ್ ಸ್ಟುಡಿಯೋದಲ್ಲಿ ಹಂಚ್ಕೊಂಡೆಲ್ಲ ಅಲ್ಲೆಲ್ಲ ಮಲ್ಕೊಂಡವರು. ನಾನು ನೀರು ಎಬ್ಸಿ ಎಲ್ಲ ನೀರು ಹಾಕಲ್ಲ ಎಬ್ಸಿ ಅವ್ರಿಗೆ ಹರಡೋಗ್ತಿದ್ದೆ. ತುಂಬ ಟಾರ್ಚರ್ ಮಾಡಿದ್ದೀನಿ ಎಲ್ರಿಗೂ. ಸೊ ಫಿಸಿಕಲ್ ದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಂದ್ ಕ್ಯಾಸ್ಟ್ ಅಂದ್ ಕ್ರೂ ಇಬ್ರು ಸಪೋರ್ಟಿವ್ ಆಗಿದ್ದಿದ್ದ ಕಾರಣ ನಾವು ಯು ಕ್ಯಾನ್ ಡು ದಿಸ್ ಥಿಂಗ್. ಒಂದು ಹಾಡು ಪ್ರಾಸಬದ್ಧವಾಗಿದೆ, ಸೊ ಅದನ್ನ ಲಾಸ್ಟ್ ಏನೋ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳದಂಗಿತ್ತು ಪ್ರಾಸಬದ್ಧವಾಗಿ, ಸೊ ಅದನ್ನ ಇವಾಗ ಹೇಳೋ ಪ್ರಯತ್ನ ಏನಾದರೂ ಮಾಡಬಹುದಾ? ಪ್ರಾಸಬದ್ಧ ಅನ್ನೋದಕ್ಕಿಂತ ಅದು ಹೆಂಗಂದ್ರೆ ಒಂದು ರೆಕಾರ್ಡ್ ಸಾಂಗ್ ಮಾಡಿದ್ವಿ. ಅದು ಎರಡೇ ಸ್ವರ, ಸರಿಗಮ ಪದನಿ ಸಹ ಸಪ್ತ ಸ್ವರಗಳಲ್ಲಿ 2 notes, ಸ ಅಂಡ್ ರೀ, ಎರಡು ಸ್ವರ ಮಾತ್ರ ತಗೊಂಡು ನಾವು ಹಾಡ್ ಮಾಡಿದ್ವಿ. ಅದು ಮಾಡಿದಾಗ ಆಯ್ತು ಸ್ಪೆಷಲ್ ಮ್ಯೂಸಿಕಲಿ ಕಂಪೋಸಿಷನ್. ವರ್ಲ್ಡಲ್ಲಿ ಯಾರು ಎರಡು ಸ್ವರದಲ್ಲಿ ಹಾಡ್ ಮಾಡಿಲ್ಲ. ಸೊ ಎರಡೇ ಸ್ವರ, ಒಂದು 2 keys ಇನ ಕೀಬೋರ್ಡ್. ಅದು ಮಾಡಿದಾಗ ಸಾಹಿತ್ಯ ಕೂಡ ಹಂಗೆ ಇರಲಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಕ ಅನ್ನೋ ಅಕ್ಷರದಲ್ಲೇ ಶುರು ಆಗಲಿ ಅಂತ ಎಲ್ಲ ಪದಗಳು ಕಾಲೇ ಶುರು ಆಯಿತು. 106 ಪದಗಳು ಹಾಡಲಿ, ಎಲ್ಲಾನು ಕಾಲ ಶುರು ಆಗುತ್ತೆ. ಕಟುಕದ ಖಡ್ಗವು ಕರುಣೆಯ ಕಾಣದೆ, ಕೊರಳಲ್ಲಿ ಕದನವನ್ನಾಡಿದೆ, ಕ್ರೂರದ ಕರಗಳು ಕಣ್ಗುಡಿಯ ಕೊರದಿದೆ ಅಂತ ಹೇಳಿ ಎಲ್ಲ ಕಾಲೇ ಶುರು ಆಗುತ್ತೆ. ಆತರ ಸಾಹಿತ್ಯ ಬರೆದು ಆ ಹಾಡು ಬದಲು ಬೇರೆ ಹಾಡು ಹಾಡ್ತೀನಿ. ನಾನು ಹಾಡ್ ಸಿಂಗರ್ ಅಲ್ಲ ಆಕ್ಚುಲಿ, ಬಟ್ ಒಂದು ಸಾಂಗ್ ಹಾಡಿದ್ದೀನಿ. ರಿಯಾ ರಿಯಾ ಕೇಳ್ತೀಯ, ಕೋಪ ಬಿಡು ಓ ರಿಯಾ, ನಿನ್ ಹೋ ಗಾಡ್ ಥ್ಯಾಂಕ್ ಯು ರ, ಐ ಗಾಟ್ ಮೈ ಲವ್ ಥ್ಯಾಂಕ್ ಯು ರ, ನಿನ್ನ ಮ್ಯಾಜಿಕ್ ಸೂಪರು, ಅಡಿತು ಪ್ರೀತಿ ಬಂಪರು, ಲವ್ ಎಕ್ಸಾಮಲ್ ನಾನೇ ಟಾಪರು, ಹೋ ಗಾಡ್ ಥ್ಯಾಂಕ್ ಯು ರಾ.
ಸರ್, ಇವಾಗ ಸಿನಿಮಾ ಸಾಕಷ್ಟು ಮಾಡಿದ್ದೀರಾ, ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ತರ ಪ್ರಯತ್ನವನ್ನ ಮಾಡಿದ್ದೀರಾ, ಅದೇ ಪ್ರೀತಿಗೆ ಸುತ್ತ ಸುತ್ತುವಂತ ಈ ಒಂದು ಪರಿಶುದ್ಧಂ ಸಿನಿಮಾ ಏನಿದೆ ಈಗಿನ ಜನರೇಷನ್ಗೆ ರಿಲೇಟೆಡ್ ಆಗುತ್ತೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆ ಡಿವೋರ್ಸ್ ಅನ್ನೋದು ಮಾಮೂಲಿ, ಸೊ ಅದು ಸಾಕಷ್ಟು ಯೂತ್ಸ್ಗೆ ಇದು ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತಾ ಹೇಗೆ ಅಂತ. ಅದೇ ಮೋಟಿವ್ ಅದಾಗಬೇಕು ಅಂತಾನೆ ಈ ಫಿಲ್ಮ್ ಮಾಡಿರೋದು ರೀಸನ್ಸ್. ಬಟ್ ಅಟ್ ದ ಸೇಮ್ ಟೈಮ್ ನಾನು ಫ್ಯಾಮಿಲಿ ಡ್ರಾಮಾ ಮಾಡಿದ್ರೆ ಯಾರು ನೋಡಲ್ಲ ಅಂತ ಗೊತ್ತು. ಐ ಮೇಡ್ ಇಟ್ ಆಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಚ್ ದಟ್ ಸೀರಿಯಲ್ ಕಿಲ್ಲಿಂಗ್ ಆಸ್ಪೆಕ್ಟ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ಯಾರು ಮಾಡ್ತಿದ್ದಾರೆ ಅಂತ ಕೊನೆ ತನಕ ಗೊತ್ತಾಗ್ದಿರೋ ಅಂತ ಸಸ್ಪೆನ್ಸ್ ಎಲಿಮೆಂಟ್ ಇದೆ. ಅದು ನೋಡೋಕ್ಕೆ ನೀವು ಬರ್ಬೇಕು. ನೀವೆಲ್ಲ ಫಸ್ಟ್ ಹಾಫ್ ನೋಡಿದ್ರೆ ಕತೆ ಒಂದು ಕತೆ ನಡೀತಾ ಇದೆ, ಇದೇ ಕತೆ ಅಂದ್ಕೊಂತೀವಿ. ಸೆಕೆಂಡ್ ಹಾಫಲ್ಲಿ ಕತೆನೇ ಬೇರೇನೋ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಇದೆಲ್ಲ ಇತ್ತ, ಇಷ್ಟೊಂದೆಲ್ಲ ಇತ್ತ, ಆ್ಯಂಗಲಲ್ಲಿ ನೋಡಿದ್ರೆ ಅದಕ್ಕೆ ಅದರಿಂದ ಇದು ಮಾಡಿದ್ರೆ ಅಂತ ಎಲ್ಲ ರಿವೀಲ್ ಆಗ್ತಾ ಹೋಗುತ್ತೆ. ಸೊ ಅಂಟಿಲ್ ದ ಕ್ಲೈಮ್ಯಾಕ್ಸ್ ಕಮ್ ಲಾಸ್ಟ್ 20 minutes 15 minutes ಬರೋಷ್ಟರಲ್ಲಿ ಏನೂ ಅರ್ಥ ಆಗಲ್ಲ. ಆವಾಗ ನಿಮಗೆಲ್ಲ ಕಂಪ್ಲೀಟ್ ಕತೆನೇ ಬೇರೆ ಆ್ಯಂಗಲಲ್ಲಿ ಕಾಣುತ್ತೆ, ಈ ಆ್ಯಂಗಲಲ್ಲಿ ನಡೀತಿತ್ತು ಅಂತ. ಸೊ ಆ ಥರ ಹಿಡನ್ ದ ಕಂಪ್ಲೀಟ್ ಸ್ಟೋರಿ. ಸೊ ಇಟ್ಸ್ ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಎಂಟರ್ಟೈನಿಂಗ್ ಕಂಪ್ಲೀಟ್ ಆಕ್ಷನ್ ಮೂವಿ ವಿತ್ ಎ ಹಿಡನ್ ಮೆಸೇಜ್. ಚಾಕ್ಲೇಟ್ ಥರ ಒಳ್ಳೆ ಮೆಸೇಜ್ನ ಬಚ್ಚಿಟ್ಟು ಔಟರ್ ಕೋಟಿಂಗ್ ಕೊಟ್ಟು ಮಾತ್ರ ಕೊಟ್ಟಿದ್ದೀನಿ ಆಕ್ಚುಲಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದು ಪರಿಶುದ್ಧವಾಗಿರುವಂತಹ ಪ್ರೀತಿಯ ಬಗ್ಗೆ, ಥ್ರಿಲ್ಲರ್ ಸಸ್ಪೆನ್ಸ್ ಇಟ್ಕೊಂಡು ರೆಡಿ ಆಗಿರುವಂತಹ ಕಥೆಯ ವಿಚಾರವನ್ನ ನಿರ್ದೇಶಕರು ಆಗಿರುವಂತಹ ಕಾರ್ತಿಕ್ ಅವರು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.